ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಟ್ರ ದುನಿಯಾ ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಗರುಡ ಗಮನ ಋಷಭ ವಾಹನ ಚಿತ್ರತಂಡದವರು. ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ ಅಲ್ವಾ. ಇನ್ನು ಗರುಡ ಗಮನ ಋಷಭ ವಾಹನ ಚಿತ್ರದ ನಿರ್ದೇಶಕರು ಹಾಗೆ ನಟರು ಆಗಿರುವಂತಹ ರಾಜ್ ಬಿ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ. ಸ್ವಾಗತ. ಇನ್ನು ನಟರಾಗಿರುವಂತಹ ರಿಷಭ್ ಶೆಟ್ಟಿ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಂಗೆ ಫಸ್ಟ್ನೇದಾಗಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನು ಅಂದ್ರೆ ಇಬ್ರು ಸಹ ನಿರ್ದೇಶನ ಮಾಡಿದೀರಾ, ಇಬ್ರು ಸಹ ನಟನೆಯನ್ನ ಮಾಡಿರುವಂತದ್ದು, ಜೊತೆಗೆ ಇಬ್ರು ಕತೆ ಬರ್ದಿದ್ದೀರಾ. ಯಾರಿಂದ ಮಾತು ಶುರು ಮಾಡೋದು ಅಂತ ನಾನೀಗ. ಸೊ ನೀವೇ ಆ ಕನ್ಫ್ಯೂಷನ್ ಗೆ ಏನಾದ್ರು ಕ್ಲಾರಿಟಿ. ಬೇರೆ ಬೇರೆ ಸಿನಿಮಾಗಳಿಗೆ ಕರೆಕ್ಟ್ ನೀವು ಹೇಳ್ತಂಗೆ ಈ ಸಿನಿಮಾಗದೆಲ್ಲ ಮಾಡಿರೋದು ಇವ್ರು ಆಗಿರೋದ್ರಿಂದ ಡೈರೆಕ್ಟ್ ಇಂದ ಶುರು ಮಾಡಬಹುದು. ಓಕೆ, ನಾನು ಅನ್ಕೊಂಡೆ ಯಾಕಂದ್ರೆ ನೀವು ತುಂಬಾ ಟಾಕೆಟಿವ್ ಇದ್ದೀರಾ. ಸೊ ಸರ್ ಹೇಗ್ ಅನಿಸ್ತಾ ಇದೆ, ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಹ ಬರ್ತಾ ಇದೆ, ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ? ಖುಷಿ ಅನ್ಸುತ್ತೆ. ಅಂದ್ರೆ ನಾವ್ ಯಾವಾಗ್ಲೂ ಒಂದು ಹೊಸ ಪ್ರಯತ್ನದಲ್ಲೇ ಇರ್ತೇವೆ, ಆದ್ರೆ ಆ ಪ್ರಯತ್ನಕ್ಕೆ ಜನ ಯಾವಾಗ ಬೆಂಬಲ ಕೊಡ್ತಾರೆ ಅವಾಗ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಇನ್ನು ಹೊಸ ಹೊಸ ಪ್ರಯತ್ನಗಳನ್ನೇ ಜಾರಿಯಲ್ಲಿಡ್ಬೇಕು ಅಂತ. ಹಾಗಾಗಿ ಇದು ಖುಷಿ ಕೊಡ್ತಾ ಇದೆ. ಅಂದ್ರೆ ಯಾವ ರೀತಿಯ ರೆಸ್ಪಾನ್ಸ್ ಗಳು, ಯಾವ ರೀತಿಯ ರಿವ್ಯೂಗಳು, ಯಾವ ರೀತಿಯ ಕ್ರಿಟಿಕ್ ರಿವ್ಯೂಗಳು ಸಿಗ್ತಾ ಇದೆ, ಅದ್ರ ಬಗ್ಗೆ ಬಹಳ ಖುಷಿ ಇದೆ. ರಿಷಭ್ ಶೆಟ್ಟಿ ಅವರೇ, ನಿಮ್ಗೆ ಏನ್ ಅನಿಸ್ತಾ ಇದೆ? ಸೂಪರ್ ಖುಷಿ ಇದೆ. ಪ್ರತಿ ಸಿನಿಮಾ ಒಂದು ಫಸ್ಟ್ ಟೈಮ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ತೀವಿ ಅದನ್ನ. ಸೊ ಇದು ಕೂಡ ಫಸ್ಟ್ ಸಿನಿಮಾ, ಒಂದು ಹಿಟ್ ಆದರೆ ಏನೊಂದು ಫೀಲ್ ಆಗುತ್ತೆ, ಜನ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಏನು ಖುಷಿ ಆಗುತ್ತೆ, ಅಷ್ಟೇ ಖುಷಿ ಇದೆ ಈ ಸಿನಿಮಾಗೂ ಕೂಡ. ಸೊ ಅದಕ್ಕೆ ಕಾರಣಗಳು ಸುಮಾರಷ್ಟು ವಿಚಾರಗಳು, ಜನ ಆಗಲಿ, ಮೀಡಿಯಾದವರಾಗಲಿ, ಕ್ರಿಟಿಕ್ಸ್ ಆಗಲಿ. ಸೊ ನಮ್ಮ ಸಿನಿಮಾದಲ್ಲಿರುವಂಥ ಸಣ್ಣ ಸಣ್ಣ ಪಾತ್ರಗಳ ಬಗ್ಗೂ ಅವ್ರು ಮಾತಾಡಿ, ಸೊ ಎಲ್ಲ ಆಸ್ಪೆಕ್ಟ್ಗಳನ್ನು ಅಡ್ರೆಸ್ ಮಾಡ್ತಿರೋದೇ ಒಂದು ದೊಡ್ಡ ವಿಚಾರ. ಸೊ ಆಮೇಲೆ ಎಲ್ಲರೂ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಪೋಷಣೆ ಮಾಡ್ಕೊಂಡು ಬಂದಂಥ ನಟರುಗಳು ಈ ಥರದ ಒಂದು ಜಾನ್ರ್ ಕೈ ಹಾಕಿ ಈ ಥರದ ಒಂದು ಕ್ಯಾರೆಕ್ಟರ್ಗಳನ್ನು ಮಾಡಿದಾಗ, ಅದು ಒಂದು ಸೀರಿಯಸ್ ಇಂಟೆನ್ಸ್ ಸಿನಿಮಾ ಅಲ್ಲಿ ಬಂದಾಗ, ಅದು ಜನರಿಗೆ ವರ್ಕ್ ಆದಾಗ, ಸುಮಾರು ಜನ ಹೇಳ್ತಾ ಇದ್ರು ಅಂದರೆ ಬರೀ ಇದೇ ಥರದ ಕ್ಯಾರೆಕ್ಟರ್ ವರ್ಕ್ ಆಗುತ್ತೆ ಅವರಿಗೆ ಅಂತ ಅಂದ್ಕೊಂಡು ಕೆಲವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ಒಂದು ಉತ್ತರ ಅನ್ನೋ ಥರದಲ್ಲಿ ಏನೋ ಒಂದು ಆಯಿತು ಅಂತ ಒಂದು ಖುಷಿ. ಇನ್ನು ರಾಜ್ ಬಿ ಶೆಟ್ಟಿ ಅವರೇ, ಈ ಹೆಸರು ಎಲ್ಲಿ ಹುಡುಕಿದ್ರಿ ಅಂತ? ನಾನೇ ತುಂಬಾ ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ ಹೆಸರು ಹೇಳಕ್ಕೆ, ತುಂಬಾ ಜನಕ್ಕೆ ಕಷ್ಟ ಆಗ್ತಿದೆ ಹೆಸರು ಹೇಳೋಕೆ. ಎಲ್ಲಿ ಹುಡುಕಿದ್ರಿ ಅಂತ ಹೆಸರನ್ನ? ಅಂದ್ರೆ ಹೆಸರು ಹುಡ್ಕೋದಕ್ಕೆ ಅದು ಆಕ್ಚುಲಿ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಬರುತ್ತೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಅಂತ. ಸೊ ಗರುಡ ಗಮನ ಅಂದ್ರೆ ಗರುಡದಲ್ಲಿ, ಅದ್ರ ಅರ್ಥ ಮಾಡ್ಕೊಂಡ್ರೆ ಸುಲಭ ಆಗುತ್ತೆ. ಗರುಡ ಗಮನ ಅಂದ್ರೆ ಗಮನ ಅಥವಾ ಕಾನ್ಸಂಟ್ರೇಷನ್ ಅಥವಾ ಗಮ್ಯ ಟ್ರಾವೆಲ್. ಗರುಡದಲ್ಲಿ ಟ್ರಾವೆಲ್ ಮಾಡೋನು ಹರಿ, ವಿಷ್ಣು. ಋಷಭ ಅಂದ್ರೆ ನಂದಿಯಲ್ಲಿ ಟ್ರಾವೆಲ್ ಮಾಡೋನು ಶಿವ, ಅಷ್ಟೇ ಆಕ್ಚುಲಿ. ಸೊ ಗರುಡ ಗಮನ ಋಷಭ ವಾಹನ ಅಷ್ಟೇ. ಆದ್ರೆ ಅದನ್ನ ಬರೀ ಒಂದು ಸೌಂಡ್ ಆಗಿ ಅನ್ಕೊಂಡಾಗ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಸರ್, ಮೊದಲು ಈ ಟೈಟಲ್ ಹೇಳಿದಾಗ ರಿಷಭ್ ಶೆಟ್ಟಿ ಅವ್ರಿಗೆ ಏನ್ ಅನ್ನಿಸ್ತು ನಿಮಗೆ ಈ ಟೈಟಲ್ ಕೇಳಿದ ತಕ್ಷಣ? ಇದಕ್ಕಿಂತ ಪಂಚಿಂಗ್ ಮತ್ತೆ ಭಯಂಕರ ಮಾಸ್ ಆಗಿದ್ದು ಒಂದು ಟೈಟಲ್ ಇತ್ತು ಫಸ್ಟ್. ಆ ಟೈಟ್ಲು ಇದು ನಾನು ಇಡಲ್ಲ ಅಂತ ಹೇಳ್ತಿದ್ರು ಅವರು ಆ ಟೈಟ್ಲನ್ನ ಹರಿಹರ ಅಂತ ಅನ್ಕೊಂಡು. ಸೊ ಅದು ತುಂಬಾ ಡೈರೆಕ್ಟ್ ಆಗುತ್ತೆ, ಇದು ಹರಿ ಮತ್ತೆ ಹರನ ವಿಚಾರಗಳನ್ನ ನೇರವಾಗಿ ಹೇಳುವಂಥದ್ದಲ್ಲ, ಆ ಎಲಿಮೆಂಟ್ಸ್ ಇರುವಂತ ಎರಡು ಮನುಷ್ಯರು, ಎರಡು ಪಾತ್ರಧಾರಿಗಳ ಬಗ್ಗೆ, ಎರಡು ಕ್ಯಾರೆಕ್ಟರ್ ಬಗ್ಗೆ ಹೇಳುವಂಥದ್ದು. ಸೊ ಅವಾಗ ಎರಡನೇ ಸಲ ಇವ್ರು ಗರುಡ ಗಮನ ಋಷಭ ಹೇಳಿದಾಗ ನಾವು ಆ ಥರದೆಲ್ಲ ಸರ್ಕಸ್ ಎಲ್ಲ ಒಂದಷ್ಟು ಹೊಡೆದಿದ್ವಿ, ಸರ್ಕಾರಿ ಇಟ್ಟಾಗಲೂ ಕೂಡ ನನಗೆ ಹೇಳಿದ್ರು, ಉಳಿದವರು ಕಣ್ಣಂತ ಇಟ್ಟಾಗ ರಕ್ಷಿತ್ ಹೇಳಿದ್ರು. ಸೊ ಈ ಟೈಟ್ಲ್ ವರ್ಕ್ ಆಗಲ್ಲ, ವರ್ಕ್ ಆಗಲ್ಲ. ಆ ಕತೆಗೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಈ ಕತೆಗೆ ಏನು ಸೂಟ್ ಆಗುತ್ತೆ, ನನ್ನ ಕತೆಯನ್ನು ನಾನು ಯಾವ ಹೆಸರು ಹೇಳಿ ಕರಿಬೇಕು ಅನ್ನೋದು ಆ ಕತೆ ಬರೆದವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದು ಇನ್ನು ಡೈರೆಕ್ಟರ್ ಸಾಹೇಬ್ರೆ, ನೀವು ಇನ್ನ ಈ ಕತೆಯನ್ನ ಮಾಡ್ತೀರಾ, ಆದ್ರೆ ನಿಜ ಹೇಳಿ, ಏನಾದ್ರೂ ಇನ್ಸ್ಪಿರೇಷನ್ ಇದೆಯಾ ಈ ಕತೆ ಹಿಂದೆ? ಅಂದ್ರೆ ಇನ್ಸ್ಪಿರೇಷನ್ ಇಲ್ಲದೆ ಸಿನಿಮಾ ಮಾಡಕ್ ಆಗಲ್ಲ. ಸೊ ನೀವು ಕೇಳ್ತಿರೋದು ಟ್ರೂ ಲೈಫ್ ಇನ್ಸ್ಪಿರೇಷನ್ ಅನ್ಸುತ್ತ ಅಲ್ವಾ? ಟ್ರೂ ಲೈಫ್ ಇನ್ಸ್ಪಿರೇಷನ್. ಸೊ ಟ್ರೂ ಲೈಫ್ ಇನ್ಸ್ಪಿರೇಷನ್ ಇಲ್ಲ, ಆದ್ರೆ ಪ್ರತಿ ಮಂಗಳೂರವನು ಕೂಡ ಯಾವಾಗ ಮಂಗಳೂರಲ್ಲಿ ಬೆಳಿತಾನೆ, ಅವನ ಸುತ್ತಮುತ್ತ ಇರುವಂತಹ ಗ್ಯಾಂಗ್ಸ್ಟರ್ಗಳ ಪರಿಚಯ ಅಪ್ಪಟ ಮಂಗಳೂರಿಗೆ ಇರ್ತಾರೆ. ಯಾಕಂದ್ರೆ ತುಂಬಾ ಸಣ್ಣ ಜಾಗ ಆದ ಕಾರಣ, ನಾನು ಚಿಕ್ಕವನಿರ್ತ ಯಾವ ಜಾಗಗಳು, ಯಾವ ಯಾವ ಜನಗಳು, ಅವ್ರ ಬಗ್ಗೆ ಎಲ್ಲ ಕತೆ ಕೇಳಿದ್ದೆ, ಸಾವಿರಾರು ಜನರ ಬಗ್ಗೆ ಕತೆ ಕೇಳಿರ್ತೀವಿ ನಾವು. ಅವ್ನು ಹಂಗೆ ಮಾಡ್ದ ಅಂತ, ಇವ್ನು ಹಿಂಗೆ, ಅವ್ರು ಯಾವಾಗಲೂ ಒಂದು ಲೆಜೆಂಡ್ ಆಗೇ ಉಳ್ಕೋತಾರೆ. ಅಂದರೆ ಅವ್ರ ಕತೆಗಳೆಲ್ಲ ಕೂಡ ಹೀಗೆಲ್ಲ ಮಾಡ್ತಾರೆ, ಆ ಚಿಕ್ಕ ಬ್ರೈನಲ್ಲಿ ಮೇ ಬಿ ಇಂಪ್ಯಾಕ್ಟ್ ಆಗಿದ್ರು ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಅಂತೂ ಯಾವುದೂ ಇಲ್ಲ. ಓಕೆ, ನಾ ರಿಷಭ್ ಶೆಟ್ಟಿ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ಸಿದ್ ಹೇಗೆ, ಯಾವ ತರ ಅಪ್ರೋಚ್ ಮಾಡಿದ್ರೆ? ಹಾಗಾದ್ರೆ ಒಂದು, ಅವರೊಬ್ಬ ಒಳ್ಳೆ ನಟ ಅಂತ ನನಗೆ ಅನ್ಸುತ್ತೆ. ಸೊ ಅದನ್ನ ಈ ಸಿನಿಮಾದಲ್ಲಿ ಅವ್ರು ಪ್ರೂವ್ ಕೂಡ ಮಾಡಿದ್ದಾರೆ. ಮತ್ತೆ ನನಗೆ ಕೌಂಟರ್ ಕಾಸ್ಟ್ ಮಾಡೋದಕ್ಕೆ ಬಹಳ ಇಷ್ಟ. ಅಂದ್ರೆ ಆ ಆಕ್ಟರ್ ಇಲ್ಲಿ ತನಕ ಏನ್ ಮಾಡಿದಾನೆ ಅದ್ರ ಅಗೇನ್ಸ್ಟ್ ಏನೋ ಮಾಡಿದಾಗ ಅದೊಂದು ಹೊಸ ಅನುಭವ ಕೊಡುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆದ್ರೆ ಅದನ್ನ ನೋಡೋದಕ್ಕೆ ನಾವು ಗೊತ್ತಿರ್ಬೇಕು. ಅಂದ್ರೆ ಒಬ್ಬ ನಟನನ್ನ ನಟನನ್ನಾಗಿ ನೋಡ್ಬೇಕು ಬಿಟ್ರೆ ಪಾತ್ರವನ್ನಾಗಿ ನೋಡಬಾರ್ದು. ಹಾಗಾಗಿ ರಿಷಭ್ ಅವ್ರನ್ನ
ನನಗೆ ಫಸ್ಟ್ ಒಂದು ಚಿತ್ರ ಬಿಡಿಸ್ಕೊಂಡಿದ್ದೆ ನನ್ನ ಫ್ರೆಂಡ್ ಹತ್ರ ಹೇಳಿ, ಈ ಎರಡು ಐಡಿಯಾಗಳು ಕ್ಯಾರೆಕ್ಟರ್ಗಳು ಹುಟ್ಟಿದಾಗ ಒಂದ್ಸಲ ಚಿತ್ರ ಬಿಡಿಸಿ ಕಳಿಸು ಅಂತ. ಅವ್ನು ಕಳಿಸಿರೋ ಒಂದು ಚಿತ್ರ ಋಷಭ್ನೇ ಹೋಲ್ತಾ ಇತ್ತು. ಆಗ ಋಷಭ್ ನಂಗೆ ಪರಿಚಯನೂ ಇರಲಿಲ್ಲ. ಅದಾದ್ಮೇಲೆ ಋಷಭ್ ಪರಿಚಯ ಆದ್ಮೇಲೆ ಇಲ್ಲ, ಈ ಮನುಷ್ಯ ಇದಕ್ಕೆ ಹೊಂದ್ಕೋಬೋದು ಅನಿಸ್ತು. ಆದರೂ ಒಂದು ಸಾವಿರ ಡೌಟ್ ಇತ್ತು. ಒಂದು ಡೌಟ್ ಮೇಯ್ನ್ ಆಗಿ ಭಾಷೆ. ಅವ್ರು ಕುಂದಾಪುರ ಕನ್ನಡ ಮಾತಾಡೋರು, ಇಲ್ಲಿ ಮಂಗಳೂರು ಕನ್ನಡ ಅಥವಾ ಮಂಗಳೂರಿನ ತುಳು ಕೂಡ ಯೂಸ್ ಆಗಿದೆ, ಆ ಭಾಷೆ ಇರೋದ್ರಿಂದ ಹೇಗಾಗುತ್ತೆ ಅಂತ. ಆಮೇಲೆ ಅವ್ರು ಕೊಟ್ಟ ಡೆಡಿಕೇಶನ್, ಅವ್ರು ಕೊಟ್ಟ ಟೈಮಿಂದಾಗಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಕಾಸ್ಟ್ ಮಾಡುವಂತ ಪ್ರಶ್ನೆನೇ ಬರಲಿಲ್ಲ. ಇನ್ನು ರಿಷಬ್ ಶೆಟ್ಟರಿಗೆ ಏನನ್ನಿಸ್ತು ಮೊದಲು ನಿಮಗೆ ಮೂವಿಗೆ ಅಪ್ರೋಚ್ ಮಾಡಿದ ಟೈಮಲ್ಲಿ? ಅಂದರೆ ಅಪ್ರೋಚ್ ಆ್ಯಕ್ಚುಲಿ ಸುಮಾರು ಕಡೆ ಹೇಳಿದ್ದೀವಿ, ಅವ್ರು ಅಪ್ರೋಚ್ ಮಾಡಿದ್ದಲ್ಲ. ಈ ಥರ ಸಿನಿಮಾ ಮಾಡ್ತಾರೆ ಅಂತ ನಮ್ಮ ಟೀಮಲ್ಲಿ ತುಂಬ ಡಿಸ್ಕಷನ್ ಹೆಂಗೆ ನಡೆಯುತ್ತೆ ಅಂದರೆ, ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಡೇಟ್ ಕೇಳೋ ಥರದ್ದು ಡಿಸ್ಕಷನ್ ಆಗಲ್ಲ. ಒಂದು ಯೋಚನೆ, ಈ ಥರದ ಒಂದು ಕಥೆಯ ಯೋಚನೆ ಬಂದಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಾನೇ ಇಂಡಿವಿಜುವಲಿ ನನ್ನ ಸಿನಿಮಾಗೆ ಸಂಬಂಧನೇ ಇಲ್ಲ ಅಂದ್ರೂ ಅವ್ರ ಹತ್ರ ನಾನು ಕತೆ ಹೇಳಿರ್ತೀನಿ ನನ್ನ ಫಿಲ್ಮ್ದು. ಅವ್ರು ಅದಕ್ಕೆ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ, ನಂದೇನೋ ಕತೆ ಹೇಳಿರ್ತೀನಿ, ಅವ್ರ ಕತೆ ಹೇಳ್ತಾರೆ, ರಕ್ಷಿತ್ ಸ್ಟೋರಿ ಹೇಳ್ತಾನೆ. ಸೊ ಹೀಗೆ ನಮ್ಮ ಲಿಂಕ್ ಕನೆಕ್ಟೆಡ್ ಆಗಿರುವಂಥ ಒಂದಷ್ಟು ಜನರುಗಳು, ನಮ್ಮದು ನಾರ್ಮಲ್ ಡಿಸ್ಕಷನ್ ಇದು, ಓಕೆ. ಸೊ ಹಾಗಾಗಿ ಇದು ಅಪ್ರೋಚ್ ಆಗೋದಕ್ಕೆ ಬೇರೆ ಯಾವುದೋ ಪ್ರೊಡಕ್ಷನ್ ಹೌಸು ಅಲ್ಲಿ ನೀವು ಅಪರಿಚಿತರು ಬಂದು ಡೇಟ್ ಕೇಳೋ ಥರದ್ದು ಪ್ರೊಸೆಸ್ ಅಲ್ಲ. ಸಿನಿಮಾ ಮಾಡ್ತಾರೆ ಅಂತ ಆಲ್ರೆಡಿ ಗೊತ್ತು, ನಮ್ಮ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಹೊರಟಾಗ ಈ ಸಿನಿಮಾ ಮಾಡ್ತಾರೆ ಅಂತ. ಸೊ ಆವಾಗ ನನಗೆ ಭಾಳ ಆಸಕ್ತಿ, ತುಂಬ ಇಂಟ್ರೆಸ್ಟ್ ಯಾಕಂತಂದರೆ ಅವ್ರ ಸಿನಿಮಾ ನಾನು ಒಂದು ಮಟ್ಟಕ್ಕೆ ನೋಡಿದಾಗ ಅವ್ರ ಬರವಣಿಗೆಗೆ ಮತ್ತು ಅವ್ರ ನಿರ್ದೇಶನಕ್ಕೆ ಭಾಳ ಫ್ಯಾನ್ ಆಗಿದ್ದೆ ನಾನು. ಸೊ ಹಾಗಾಗಿ ಅವರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ ಪರ್ಸನಲಿ. ಸೊ ಆ್ಯಂಡ್ ಅದ್ರ ಜೊತೆಗೆ ನಾನು ಬೇರೆ ಬೇರೆ ರೈಟಿಂಗ್ ಪ್ರೊಸೆಸ್ಸಲ್ಲೇ ಜೊತೆಗಿದ್ವಿ, ನನ್ನ ಸಿನಿಮಾಗೆ ಬರೆದಿದ್ರು, ಎರಡೆರಡು ಸಿನಿಮಾಗೆ ಬರ್ಕೊಟ್ಟಿದ್ರು. ಸೊ ಈ ಥರದ್ದೆಲ್ಲ ನಡೆದಾಗ ಸ್ಕ್ರಿಪ್ಟ್ ಡಿಸ್ಕಷನ್ ಆಗಲಿ, ಬೇರೆ ಸಿನಿಮಾ ಪ್ರೊಸೆಸ್ಸು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಈ ಥರದ್ದೆಲ್ಲ ಆದಾಗ ನನಗೆ ಈ ಈ ಈ ಒಂದು ಟೆಕ್ನಿಷಿಯನ್ ಜೊತೆಗೆ ವರ್ಕ್ ಮಾಡಬೇಕನ್ನೋವಂಥದ್ದು ತುಂಬ ಸ್ಟ್ರಾಂಗ್ ಇದೆ. ನಾನು ಆವಾಗ ತಮಾಷೆ ಮಾಡ್ಕೊಂಡು ತಮಾಷೆ ಮಾಡಿಕೊಂಡೆ, ನಂದು ಫ್ರೀ ಡೇಟ್ ಇದೆ, ನಿಮಗೆ ಡೇಟ್ ಇಶ್ಯೂಸ್ ಬರಲ್ಲ, ರಿಹರ್ಸಲ್ ಬರ್ತೀನಿ ನಾನು, ಈ ಥರದ್ದೆಲ್ಲ ತಮಾಷೆ ತಮಾಷೆಯಾಗಿ ಹೋಗಿರೋಂಥದ್ದು. ಅವ್ರು ತಗೊಳಕ್ಕೆ ಕೇಳಲಿಲ್ಲ, ನಾವೇನೋ ಅವ್ರು ಎಷ್ಟು ತಗೋತಾರೆ ಅದಕ್ಕಿಂತ ತುಂಬ ಕಮ್ಮಿ ಕೊಟ್ಟಿದ್ದೀವಿ. ಸೊ ನಾನು ದುಡ್ಡುಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಫಸ್ಟ್ ಆಫ್ ಆಲ್. ಸೊ ಬಟ್ ನನಗಾದ್ರೂ ಸಿನಿಮಾ ಮುಗಿದ ಮೇಲೆ ಒಂದು ಆ್ಯನ್ಯುವಲ್ ಪರೋಡೆ ಒಂದು ಹಾಕಿ ಕೊಟ್ಟಿದ್ರು. ನಿಮ್ಮ ಆಕ್ಟಿಂಗ್ ಎಲ್ರಿಗೂ ಸಹ ತುಂಬಾನೇ ಇಷ್ಟ ಆಗ್ತದೆ, ವಿಭಿನ್ನವಾಗಿ ಮಾಡಿದೀರಾ, ಅಂಡರ್ ವರ್ಲ್ಡ್ ನ ವಿಭಿನ್ನವಾಗಿ ತೋರಿಸಿದೀರಾ ಅದರಲ್ಲಿ ಸಹ. ಅದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಮೌನನು ಸಹ ಅಲ್ಲಿ ಮಾತಾಡಿದೆ ತುಂಬಾ ಕಡೆ. ಅದ್ರ ಬಗ್ಗೆ ಹೇಳೋದಾದ್ರೆ ಮೌನ ಮಾತಾಡಿಲ್ಲ ಅಂದ್ರೆ ಅವನ ಆಕ್ಟರ್ ಅಲ್ಲ. ಸೊ ಡೈಲಾಗ್ ಮಾತಾಡಿದ್ರೆ ಅವ್ನು ಟೇಪ್ ರೆಕಾರ್ಡರ್ ಅಷ್ಟೇ. ಹಾಗಾಗಿ ಒಬ್ಬ ನಟ ಆದವನು ನಂದು ಮಾತ್ರ ಅಲ್ಲ, ರಿಷಬ್ದು ಕೂಡ ಹಾಗೆ. ಅವನು ಏನು ಯೋಚನೆ ಮಾಡ್ತಾನೆ ಅವ್ನ ಕಣ್ಣಲ್ಲಿ ತೋರಿಸ್ತಾನೆ. ನನಗೆ ಅದೇ ಬಹಳ ಇಷ್ಟ. ಅಂದರೆ ಈ ಡೈಲಾಗ್ ಅನ್ನೋದು ಸಿನಿಮಾದ ತುಂಬ ಬೋರಿಂಗ್ ಆಸ್ಪೆಕ್ಟ್. ಅದು ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲದಾಗ ಬಾಯಲ್ಲಿ ಹೇಳಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅದನ್ನು ಬಾಯಲ್ಲಿ ಹೇಳಬೇಕಾ? ಅವ್ನು ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಪ್ರೀತಿಸ್ತಾ ಇದ್ದಾನೆ ಇಲ್ವಾ ಅಂತ. ಹಾಗಾದರೆ ಅದು ತೋರ್ಸಕ್ಕೆ ಬರದೇ ಇದ್ದಾಗ ನಾವು ಡೈಲಾಗಲ್ಲಿ ಬಳಸಬೇಕಾಗತ್ತೆ. ಸೊ ನಾವು ನಮ್ಮ ಪ್ರಯತ್ನನೇ ಅದು. ಅಂದರೆ ಜನಗಳನ್ನು ಇಲ್ಲಿ ತನಕ ಏನು ನೋಡಿಲ್ಲ ಅದನ್ನು ತೋರಿಸ್ಬೇಕು ಅಂತ. ಅವ್ರು ಮನುಷ್ಯರು ನೋಡಿದ್ದಾರೆ. ಸೊ ಇಬ್ಬರು ಮನುಷ್ಯರು ಕೂತಾಗ ಅವರಿಬ್ರು ಲವರ್ಸ್ ಅಂತ ನಮಗೆ ದೂರದಿಂದಾನೇ ಗೊತ್ತಾಗುತ್ತೆ. ಅವ್ರೇನು ಬೋರ್ಡ್ ಹಾಕೋಬೇಕು ಅಂತಿಲ್ಲ, ಯಾಕಂದರೆ ನಾವು ಮನುಷ್ಯರಿಂದ ಮನುಷ್ಯರನ್ನ ನೋಡಿಕೊಂಡು ಬೆಳೀತಾ ಇರೋದ್ರಿಂದ. ಹಾಗಾಗಿ ನನ್ನ ಆಡಿಯನ್ಸ್ ಅಂತ ನಾನು ಭಾವಿಸಿದಾಗ ನಾನು ಅವ್ರನ್ನ ಮನುಷ್ಯ ಅಂತ ಟ್ರೀಟ್ ಮಾಡ್ತೇನೆ. ಸೊ ಅವ್ರು ಬಂದು ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವನು ಏನು ಅನುಭವಿಸ್ತಾ ಇದ್ದಾನೆ, ಇವನ ಒಳಗೆ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಳ್ಳೋ ಕಾರಣದಿಂದ ಪ್ರತಿ ಪಾತ್ರವನ್ನು ಸೃಷ್ಟಿ ಮಾಡಬೇಕಾದ್ರೆ ಮೌನನೇ ಜಾಸ್ತಿ ಇರುತ್ತೆ. ಡೈಲಾಗ್ಗಳು ಬರೀ ಜಗಳ ಆಡಬೇಕಾದ್ರೆ ಕ್ರಿಕೆಟ್ ಆಡಬೇಕಾದ್ರೆ ಇರುತ್ತಷ್ಟೇ. ಓಕೆ ಸರ್, ಅದೇ ನನ್ನ ಡೈಲಾಗ್ ವಿಷಯಕ್ಕೆ ಬರೋದಾದ್ರೆ ಜಾಸ್ತಿ ಡೈಲಾಗ್ ರಿಷಬ್ ಶೆಟ್ಟಿ ಅವರಿಗೆ ಇದೆ ನಿಮಗೆ ಕಂಪೇರ್ ಮಾಡಿದ್ರೆ. ಎಲ್ಲರೂ ಅನ್ಕೊಂತಾರೆ ನೀವೇ ನಿರ್ದೇಶನ ಮಾಡಿರೋದ್ರಿಂದಾಗಿ, ನೀವೇ ಆಕ್ಟ್ ಮಾಡ್ತಿರೋದ್ರಿಂದಾಗಿ ನಿಮ್ಗೆ ಜಾಸ್ತಿ ಡೈಲಾಗ್ ಏನಾದ್ರೂ ಬರ್ಕೊಂಡಿರ್ತಾರ ಅನ್ನೋಂತ ಒಂದು ಯೋಚನೆ. ಇನ್ನೊಂದು ಆಸ್ಪೆಕ್ಟ್ ಹೇಳಬೇಕು ಈ ಸಿನಿಮಾದ. ಈ ಸಿನಿಮಾದಲ್ಲಿ ಮೂರು ಆಸ್ಪೆಕ್ಟ್ ಇದೆ. ಫಿಸಿಕಲ್ ಆಸ್ಪೆಕ್ಟ್ ಶಿವ, ಅಂದ್ರೆ ಈ ಸಿನಿಮಾದಲ್ಲಿ ಇರುವಂತ ಎಲ್ಲಾ ಫಿಸಿಕಲ್ ವಿಷಯಗಳು, ದೇಹದಿಂದ ಏನೆಲ್ಲ ನಡೀತಾ ಅದೆಲ್ಲ ನಡೆಯೋದು ಶಿವನಿಂದ. ಅದೇ ಇಲ್ಲಿ ಏನು ನಡೆಯುತ್ತೆ ಅದೆಲ್ಲದೂ ಕೂಡ ಆ್ಯಕ್ಚುಲಿ ಹರಿಯಿಂದ ನಡೆಯುವಂಥದ್ದು. ಆಮೇಲೆ ಇಮೋಷ್ನಲಿ ಒಂದು ಬಹಳ ಅನುಭವಿಸೋ ಕಾರಣ ಮನುಷ್ಯ ಬ್ರಹ್ಮಯ್ಯ. ಸೊ ಅವನದು ಹಾರ್ಟಿಂದ ನಡೆದು ಆಮೇಲೆ ಸ್ಲೋಲಿ ಅವನ ಇಂಟೆಲಿಜೆನ್ಸಿಗೆ ಬರ್ತಾನೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಡೈಲಾಗ್ ಇಲ್ಲಿಂದಾನೇ ಬರಬೇಕಲ್ವಾ? ಸೊ ಡೈಲಾಗ್ ಎಲ್ಲ ಅವರಿಗಿದೆ. ಆ್ಯಕ್ಟಿವಿಟಿ ದೇಹದಿಂದ ಬರಬೇಕಲ್ವಾ? ಅದೆಲ್ಲ ಅಂದರೆ ಪ್ರಾಣಿ ಥರ ಯಾರು ಶಿವ, ಅದು ಜಾಸ್ತಿ ಯೋಚನೆಗಳೇನೂ ಇಲ್ಲ. ಅವನಿಗೇನು ಅನಿಸುತ್ತೆ ಅದನ್ನು ಮಾಡಿಬಿಡ್ತಾನೆ ಅಷ್ಟೇ. ಅವನು ಹಾಗಲ್ಲ, ಅವನು ಮನುಷ್ಯ, ಮನುಷ್ಯನ ತರ ಯೋಚನೆ ಮಾಡ್ತಾನೆ. ಸೊ ಮನುಷ್ಯ ಆದವನು ಮಾತಾಡ್ತಾನೆ, ಪ್ರಾಣಿ ಆದವನು ಕಚ್ತಾನೆ ಅಷ್ಟೇ. ಇನ್ನು ರಿಷಬ್ ಶೆಟ್ಟಿ ಅವರ, ಈಗ ನೀವೇ ಹೇಳ್ತಾ ಇದ್ರಿ ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಇದ್ರಿ, ಯಾವುದೇ ಒಂದು ಸಿನಿಮಾ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಹೊಸದನ್ನು ನಾನು ಕಲಿತಾ ಇರ್ತೀನಿ ಅಂತ. ಏನ್ ಕಲ್ತ್ರಿ ಹಾಗಾದ್ರೆ ಈ ಸಿನಿಮಾದಿಂದ? ಸುಮಾರಷ್ಟು ವಿಷಯಗಳು, ಅಂದ್ರೆ ಈ ರೀತಿ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡಕ್ ಹೊರಡೋ ಪ್ರೊಸೆಸ್ಸೇ ದೊಡ್ಡ ಕಲಿಕೆ.
ಸೊ ಒಂದು ಒಂದು ಸೀರಿಯಸ್ ಕ್ಯಾರೆಕ್ಟರ್ ನಾನು ರಿಯಲ್ ಲೈಫಲ್ಲಿ ಇಲ್ಲದೆ ಇರುವಂತ ಒಂದು ಎಲಿಮೆಂಟ್. ಓಕೆನಾ? ಸೊ ಅದೇ ದೊಡ್ಡ ಲರ್ನಿಂಗ್ ಪ್ರಾಸೆಸ್. ಶಿಸ್ತು ತುಂಬ ಅಚ್ಚುಕಟ್ಟಾಗಿ ಶೂಟ್ ಮಾಡಿದ ರೀತಿ, ಒಬ್ಬ ತುಂಬ ಹಾನೆಸ್ಟ್ ಆಗಿ ಡೆಡಿಕೇಟೆಡ್ ಆಗಿ ಒಬ್ಬ ಒಬ್ಬ ಬರಹಗಾರ ಒಬ್ಬ ನಿರ್ದೇಶನ ಜೊತೆಗೆ ಒಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದೇ ತುಂಬ ದೊಡ್ಡ ಲರ್ನಿಂಗ್ ಪ್ರಾಸೆಸ್ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ಸಹ ಇಷ್ಟ ಆಗಿರೋ ಒಂದು ಪಾರ್ಟ್ ಏನಪ್ಪಾ ಅಂದ್ರೆ ಸಿಗ್ನೇಚರ್ ಮಾರ್ಕ್ಸ್. ಏನೋ ಒಂದು ಅಪರಾಧ ಆದಾಗ ಇವರಿಗೊಂದ್ ಸಿಗ್ನೇಚರ್ ಕೊಟ್ಟಿರ್ತೀರಾ, ಅಪರಾಧ ಆಗಿದೆ ಅನ್ನೋದಕ್ಕೆ ನಿಮಗೊಂದ್ ಸಿಗ್ನೇಚರ್ ಮಾರ್ಕ್ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಆ ಪ್ಲಾನ್ ಯಾವ ರೀತಿ ಬಂತು? ಇಲ್ಲ, ಪ್ಲಾನ್ ಬರೋದಲ್ಲ, ಅಂದ್ರೆ ಎಲ್ಲಿ ಇಂಟೆಲೆಕ್ಚುಲಿ ಪ್ಲಾನ್ ಇದಾಗುತ್ತೋ, ಅಪರಾಧಗಳಾಗುತ್ತೋ, ಬುದ್ಧಿಮತ್ತೆಯಿಂದ ಅಪರಾಧ ಆಗುತ್ತೋ, ಆಗ ಪ್ರಾಯಶ್ಚಿತ ಅನ್ನೋದು ಕೂಡ ಅದು ಇರುತ್ತೆ. ಅಂದ್ರೆ ಶುದ್ಧ ಅನ್ನೋದು ಕೂಡ ಇರುತ್ತೆ, ಅದನ್ನ ಹರಿ ಮಾಡ್ತಾ ಇರ್ತಾನೆ. ಏನೇ ಆದ್ರೂ ಕೂಡ ಅವ್ನು ಶುದ್ಧ ಆಗ್ಬೇಕು ಅಂತ. ಮೇ ಬಿ ಅವನಿಗೆ ಪಾಪ ಸ್ವಲ್ಪ ಆರಾಮ್ ಅನ್ಸ್ಬೋದು ಅದಾದ್ಮೇಲೆ. ಎಲ್ಲೋ ಒಂದ್ ಕಡೆ ಅವನಿಗೆ ಅಂತ ಗೊತ್ತಿರ್ಬೋದು ಏನಂದ್ರೆ ನಾನು ಮಾಡ್ತಿರೋ ತಪ್ಪು ಏನೋ ಅಂತ ಒಂದು ಲೆಕ್ಕಾಚಾರ ಇರ್ಬೋದು. ಅವ್ನು ಬೇಕು ಅಂತ ಬಂದವನಲ್ಲ, ಅವನನ್ನು ಬೇರೆಯವ್ರು ಕರ್ಕೊಂಬಂದವ್ರು, ಆಕ್ಚುಲಿ ಅಂದ್ರೆ ಬೇರೆ ಬೇರೆ ಫೋರ್ಸಿಂದ ಬಂದವರು. ಹಾಗಾಗಿ ಪ್ರತಿಯೊಂದು ಮಾಡಬೇಕಾದ್ರೂ ಕೂಡ ಅವನು ಶುದ್ಧ ಆಗ್ತಾ ಇರ್ತಾನೆ. ಆದರೆ ಇದು ಇನ್ನೊಂದು ಆ ಥರದ್ದಲ್ಲ, ಇನ್ನೊಂದದು ಪ್ರಾಣಿ, ಅದಕ್ಕೆ ಅದಕ್ಕೋಸ್ಕರ ಏನೂ ಮಾಡ್ಕೊಳ್ಳಲ್ಲ. ಬಟ್ ಪಕ್ಕದಲ್ಲಿ ಇದ್ದವ್ರಿಗೆ ಏನಾದರೂ ಆದರೆ ಏನಾದರೂ ಮಾಡುತ್ತೆ. ಹಾಗಾಗಿ ಅವನಿಗೆ ಆ ಒಂದು ಈಗ ಗಿಲ್ಟ್ ಅಂತ ಬರೋದಕ್ಕೂ ಕೂಡ, ಪ್ರಾಯಶ್ಚಿತ ಅಂತ ಬರೋದಕ್ಕೂ ಕೂಡ ಅವನಿಗೊಂದು ಒಂದು 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 ಇಂಟೆಲೆಕ್ಚುಯಲ್ ಬೇಕು. ಅದು ಇಲ್ಲದೆ ಇರೋ ಕಾರಣದಿಂದ ಏನು ಮಾಡೋದು, ಮಾಡ್ತಾನೆ ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ, ಮೇ ಬಿ ನನಗೂ ಗೊತ್ತಿಲ್ಲ. ಚಪ್ಪಲಿ ಹಾಕೊಂಡು ಹೋಗ್ತಾನೆ, ಅದು ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಮೇ ಬಿ ಅವನ್ ಮಿಸ್ಟ್ರಿ ಆಗಿದ್ರೆ ಒಳ್ಳೇದು. ಏನ್ ತಕ್ಷಣ ಹುಚ್ಚ ಬರುತ್ತ? ಹಾಗಾದ್ರೆ ನಾನು ಬೈದಲ್ಲೇ ಬಂದಿದ್ದೀನಿ, ಪೇಪರ್ ವೈಟ್, ಚಾಕು, ಕಲ್ಲೇನಾದ್ರೂ ಹಿಡ್ಕೊ ಬರ್ತಾರ ಅಂತ. ನಾನೇನಾದ್ರೂ ಇವ್ರಿಗೆ ರಾಂಗ್ ಕ್ವಶನ್ ಕೇಳ್ಬಿಟ್ಟು ಆ ತರದ್ದೆಲ್ಲ ಇಲ್ಲ. ಅದು ಪಾತ್ರ ಮಾತ್ರ, ಪಾತ್ರ ಅಲ್ಲಿಗೆ ಅವತ್ತು ಯಾವಾಗ ಮುಗೀತು ಅಲ್ಲಿ. ಹೀರೋಯಿನ್ ಇಲ್ಲ ಅಂತ ಅನ್ಕೊಂಡೆಲ್ಲ ಕಂಪ್ನಿ, ಇದಕ್ಕಿಂತ ಬೆಸ್ಟ್ ಲವ್ ಸ್ಟೋರಿ ಬೇಕಾ? ಖಂಡಿತ, ಅದು ಹೀರೋಯಿನ್ ಮೇಲೆ ಎಷ್ಟು ಪೊಸೆಸಿವ್ ಆಗಿದ್ದಾನೆ. ಒಂದ್ ಪೋರ್ಷನ್ ಅಲ್ಲಿ ನಾನ್ ಹೀರೋಯಿನ್ ಆಗ್ತೀನಿ, ಇನ್ನೊಂದ್ ಪೋರ್ಷನ್ ಅಲ್ಲಿ ಹೀರೋಯಿನ್ ಆಗಿರ್ತಾನೆ. ಅದೇ ಸರ್, ಆ ಗ್ಲಾಮರಸ್ ಪಾರ್ಟ್ ಯಾರು ಫುಲ್ಫಿಲ್ ಮಾಡಿ? ಗ್ಲಾಮರಸ್ ಪಾರ್ಟಿ ಇವಂದೇ, ಮಂಗಳ ಡಾನ್ಸ್ ಮಾಡ್ತಾನಲ್ಲ ರೈನ್ ಅಲ್ಲಿ, ಚೆನ್ನಾಗಿ ಒಂದ್ ಚಿಕ್ಕ ತುಂಡು ಬಟ್ಟೆ ಪಂಚಕಟ್ಟು. ಅದು ಹೀರೋಯಿನ್ ಇಲ್ಲ ಅಂತ ಗೊತ್ತಾದಾಗ ಏನಾದ್ರೂ ಬೇಜಾರ? ತುಂಬಾ ಹತ್ರ ನಾನು ಸಮಾಧಾನ ಮಾಡಕ್ಕೆ, ಚಟ್ರೆ ಒಂದಾದ್ರೂ ಹೀರೋಯಿನ್ ಕೊಡಿ. ಆದ್ರೂ ದೊಡ್ಡ ಮನ್ಸ್ ಮಾಡೇ ಇಲ್ಲ. ವರ್ಷನ್ ಹೇಳ್ಬೇಕಾದ್ರೆ ಒಂದ್ ಕ್ಯಾರೆಕ್ಟರ್ ಇದ್ಲು, ನನಗೊಂದು ಹೀರೋಯಿನ್ ಇಟ್ಟಿಲ್ಲ. ಆಮೇಲೆ ಪ್ರಗತಿ ಫೋನ್ ಮಾಡ, ಪ್ರಗತಿ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನೀವು ರಾಜಣ್ಣ ಹಿಂಗೆಲ್ಲ ನೀವು ಏನು ನನ್ನ ಗಂಡಕ್ಕೆ ಹಿಂಗೆ ಹೀರೋಯಿನ್ ಎಲ್ಲ ಕೊಡ್ತಾ ಇದೀರ ಅಂತ, ದಯವಿಟ್ಟು ತೆಗೆದ್ಬಿಡಿ ಅಂತ. ಸರಿ ನಮ್ಮ, ನಾನೇ ಹೀರೋಯಿನ್ ಆಗ್ಬಿಡ್ತೀನಿ ಅಂತ. ಆ ಪ್ರಾಸೆಸ್ ಅಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಫಸ್ಟ್ ನನ್ನ ಹೀರೋಯಿನ್ ಮಾಡಿದ್ರು, ಆಮೇಲೆ ಅವ್ರು ಹೀರೋಯಿನ್ ಆಗ್ಬಿಟ್ರು. ಇಲ್ಲ ಅಂದ್ರೆ ಈ ಸಿನಿಮಾಗೆ ಅಗತ್ಯ ಇರ್ಲಿಲ್ಲ. ಫೀಮೇಲ್ ಕ್ಯಾರೆಕ್ಟರ್ ಅಂತ ಬರೋದು ಅಮ್ಮನ ಪಾತ್ರ ಮಾತ್ರ ಅನ್ಸುತ್ತೆ. ಇದಾರಲ್ಲ ಸುಮಾರು ಬಸ್ ಅಲ್ಲಿ ಹೆಂಗ್ಸರು ಹುಡುಗಿರಲ್ಲ, ಡೈಲಾಗ್ ಇಲ್ಲ, ಡೈಲಾಗ್ ಇಲ್ದಿರೋ ಪಾತ್ರಗಳು ಮಾತ್ರ ಇದೆ. ಅಂದ್ರೆ ಈಗ ಇವರು ಜಗಳಕ್ಕೋಸ್ಕರ ಒಂದು ಹುಡುಗಿನ ತಂದ ತಕ್ಷಣ ನನಗೆ ಮತ್ತೆ ಅದೇ ರೆಗ್ಯುಲರ್, ಅದೇ ಹೀರೋಯಿನ್. ಪಾಪ ಅವಳಿಗೆ ಬೇರೇನು ಅಂದ್ರೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡುವಂತದ್ದು ಏನೂ ಇಲ್ಲ ಆ ಪಾತ್ರಕ್ಕೆ. ಇವರಿಬ್ಬರ ಸ್ನೇಹನೇ ಇಷ್ಟು ಗಾಢವಾಗಿ ತೋರಿಸೋದಕ್ಕೆ ನಂಗೆ ಇಷ್ಟು ಟೈಮ್ ಬೇಕಾಯ್ತು. ಇನ್ನೊಂದು ಸಂಬಂಧ ಹಿಡ್ಕೊಂಬಂದು ಅದನ್ನ ಡೀಪಾಗಿ ತೋರಿಸಿ ಅಥವಾ ತೋರಿಸ್ದೆ ಹಾಳು ಮಾಡೋದು ನಂಗೆ ತುಂಬ ಕೆಟ್ಟದಾಗಿ ಕಾಣಿಸ್ತು. ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ನಾವು ಕೊಡಬೇಕು, ಏನು ಬೇಡ ಅದನ್ನೆಲ್ಲ ಹೊರಗಿಡಬೇಕು. ಹೀರೋಯಿನ್ ಹೊರಗೆ ಹೋಗಿದ್ದಾರೆ. ಸರ್, ಇನ್ನು ಬೈಕ್ RX 100 ಇದೆಯಲ್ಲ, ಯಮಹ ಬೈಕು, ಸ್ಟಾರ್ಟಿಂಗ್ ತೋರಿಸಿದಾಗ ಓ ವಾವ್ ಅನ್ನಿಸ್ತು, ಆಮೇಲೆ ಅದ್ರ ಧ್ವನಿ ಕೇಳಿಸ್ತಾ ಇದ್ದಂಗೆ ಓಕೆ ನೆಕ್ಸ್ಟ್ ಏನೋ ಆಗುತ್ತೆ, ನೆಕ್ಸ್ಟ್ ಏನೋ ಆಗುತ್ತೆ ಅಂತ ನಾವೇ ಯೋಚನೆ ಮಾಡ್ಕೊಂತಿದ್ವಿ. ಸೊ ಆ ಬೈಕ್ ಬಗ್ಗೆ ಹೇಳೋದಾದ್ರೆ ಸರ್, ಅಂದ್ರೆ ಬಟ್ ಅಂದ್ರೆ ಹಿಂದಿದ್ದ ಬರವಣಿಗೆ, ಬರವಣಿಗೆ ಆಕ್ಚುಲಿ ಆ ಒಂದು ಡಿಗ್ 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 ಅಂದ ತಕ್ಷಣ ಇಲ್ಲಿ ವಿಸಿಲ್ ಬರಕ್ಕೆ ಶುರು ಆಗಿರುತ್ತೆ, ಜನ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಯಾವತ್ತು ಹಾಗಾಗ್ಬೇಕು ಅಂದ್ರೆ ಒಂದು ಪಾತ್ರ ಅನ್ನೋದು ಯಾವಾಗ ಜೀವ ಇಲ್ದಿರೋ ಪಾತ್ರಗಳು ಜೀವಂತ ಆಗುತ್ತೋ ಸಿನಿಮಾದಲ್ಲಿ, ಆಗ ಆ ಸಿನಿಮಾ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗುವಂತ ಚಾನ್ಸ್ ಜಾಸ್ತಿ. ಇನ್ನು ರಿಷಬ್ ಶೆಟ್ಟಿ ಸರ್, ನೀವು ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಈ ಪೋರ್ಷನ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಏನಾದ್ರೂ ಅನ್ಸಿ ಅವ್ರಿಗೆ ಏನಾದ್ರೂ ನೀವು ಹೇಳಿರೋದಿದ್ಯಾ ಅಂತ? ಕೊಟ್ಟಿದ್ರೆ ಶಿವನ್ ಮಾಡ್ತಿದ್ದೆ ನಾನು. ಇಲ್ಲ, ಯಾವುದು ಅಂದ್ರೆ ನಿಮ್ಗೆ ಹೇಳದ್ನಲ್ಲ, ಯಾಕೆ ನಾವು ರಿಹರ್ಸಲ್ ನಮ್ಮ ಎಲ್ಲ ಬ್ಯಾಗೇಜ್ಗಳನ್ನ ಬಿಟ್ಟು ನಮ್ಮನ್ನ ಝೀರೋ ಡೌನ್ ಮಾಡಿಕೊಂಡು ಸ್ಕ್ರ್ಯಾಚಿ ತೊಗೊಂಬಂದು ಅಲ್ಲಿಂದ ತೊಗೊಂಬರೋದಿಯಲ್ವ, ಅವಾಗ ಮಾತ್ರ ಈ ಥರದ್ದು ಏನೋ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ, ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ, ಒಂದು ಹೊಸ ಅನುಭವ ಪಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಒಂದು ಡೈಲಾಗನ್ನು ರಿಹರ್ಸಲಲ್ಲಿ ಮಾಡಿದ್ದನ್ನ ವ್ಯತ್ಯಾಸವಾಗೂ ಹೇಳಿಲ್ಲ ನಾವು. ಒಬ್ಬ ನಿರ್ದೇಶಕನ ನಂಬಿ ಅವನು ಹೇಳಿದ ಕಥೆನ ನಾನು ಅವನ ಕನಸಲ್ಲಿ ನಾನು ಸೇರಿಕೊಂಡು ಒಂದು ಕಾನ್ಫಿಡೆನ್ಸ್ ಬಂದು ಅವ್ರ ಜೊತೆ ವರ್ಕ್ ಮಾಡಬೇಕಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಂದಮೇಲೆ ನಾನು ತುಂಬ ಹೊರಗಡೆ ಲೈಫಲ್ಲಿ ತುಂಬ ಅಧಿಕ ಪ್ರಸಂಗಿ, ಒಂದೇ ಜಾಗದಲ್ಲಿ ನಾನು ಅಧಿಕ ಪ್ರಸಂಗ ಮಾಡಲ್ಲ. ಸಿನಿಮಾ ಸೆಟ್ಟಲ್ಲಿ ಕೆಲಸಕ್ಕೆ ಸೀರಿಯಸ್ಸಾಗಿ ಕೆಲಸ ಮಾಡಿಬಿಡ್ತೀನಿ. ಸೊ ಸಿನಿಮಾ ತುಂಬ ಇಂಪಾರ್ಟೆಂಟ್, ತುಂಬ ದೊಡ್ಡದು ನಮ್ಮೆಲ್ಲರಿಗಿಂತ ನನಗೆ.
ಸೊ ಆ ಸಿನಿಮಾನ ನಂಬಿ ಬಂದಿರೋದು ನಾನು. ಸೊ ಹಾಗಾಗಿ ಆ ಸಿನಿಮಾ ನಿರ್ದೇಶಕ ಏನು ಹೇಳ್ತಾನೆ ಅದನ್ನು ಮಾಡೋದಷ್ಟೇ ನನ್ನ ಡ್ಯೂಟಿ. ಸೊ ಅದರ ಹಿಂದೆ ನಾನು ಅವ್ರಿಗೆ ಖುಷಿ ಆಗ್ತಾ ಇದೆಯಾ ನಾನು ಮಾಡ್ತಿರೋ ಕ್ಯಾರೆಕ್ಟ್ರು ನನ್ನ ಆ್ಯಕ್ಟಿಂಗ್ ಅದಕ್ಕೆ ಏನು ಮಾಡ್ತಿದ್ದೆ ಮಾಡ್ತಿದ್ದು ಒಂದೇ ಒಂದು ಕೆಲಸ ಆವಾಗ ಒಂದು ಜನರ ಸರಿ ಮಾಡ್ತಿದ್ದೆ ನಾನು ಸರಿ ಮಾಡ್ತಿದ್ದೆ ಅಂತಿದ್ದೆ. ಓಕೆ ಅಷ್ಟೇ ಬಿಟ್ಟರೆ ಕರೆಕ್ಷನ್ ಹೇಳೋದು ನನಗೆ ಆ ರೈಟಿಂಗ್ ಪ್ರಾಸೆಸ್ಸು ಇಂಡಿವಿಜುವಲ್ ಸೀನ್ಗಳನ್ನೇ ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು. ಏನು ಕರೆಕ್ಷನಲ್ಲಿ ಯಾಕೆ ಮಾಡಬೇಕು ಅದೇ ಅಂಥದ್ದು ಇಂಥದ್ದು ಕೇಳ್ತಿರಲ್ಲ ಇಂಥದ್ದು ಮಾಡಿ ಸಿನಿಮಾ ಹಾಳಾಗೋದು. ಆದರೂ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಓಕೆ ಹಿಂಗಿರ್ಬೋದು. ನಾನು ಡೈರೆಕ್ಟರ್ ನನ್ನ ಸೆಟ್ ಅಲ್ಲಿ ಅದಕ್ಕೆ ನನ್ನ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಈ ಅಪ್ಪನಿಗೆ ಯಾಕೆ ನಾನು ಹೋಗಿ ಅನ್ಸಿದ್ರು ಹೇಳ್ತಿಲ್ಲ ಅನ್ಸುತ್ತೆ. ನೀವು ಅನ್ಸಿದ್ರು ಹೇಳಿಲ್ಲ ಹಾಗಾದ್ರೆ. ಇಲ್ಲ ಅಲ್ಲ ಅನ್ಸಿಲ್ಲ ನನಗೆ ಅದನ್ನ ಹೇಳೋದಲ್ಲ ಅನ್ಸಲ್ಲ. ಅದು ಈಗ ಸರ್ಕಾರಿಗೆ ನಾನು ಡೈಲಾಗ್ ಬರ್ದಿದ್ದೀನಿ ಬರಿಬೇಕಾದ್ರೆ ನಾನು ಅವ್ರ ಸಿನಿಮಾಗೆ ಡೈಲಾಗ್ ಬರೆಯೋದು ಬಿಟ್ರೆ ನಾನೊಂದು ಹೊಸ ಸಿನಿಮಾ ಬರೆಯೋದಲ್ಲ. ಅಂದರೆ ಅದು ಹಾಗಾಗಲ್ಲ. ಆ ಪ್ರಾಸೆಸ್ ಅಂದರೆ ನಾವೇನು ಅನ್ಕೋತೀವಿ ಅಂದರೆ ಕ್ರಿಯೇಟಿವ್ ಕೊಲಾಬರೇಷನಲ್ಲಿ ಎಲ್ಲದರಲ್ಲೂ ಕೂಡ ಡಿಫ್ರೆನ್ಸ್ ಬರಲೇಬೇಕು ಅಂತ. ಡಿಫ್ರೆನ್ಸಸ್ ಆರ್ ಕ್ರಿಯೇಟಿವ್. ಅಂದರೆ ಅವರು ಏನು ಸರ್ಕಾರಿ ಮಾಡ್ತಾರೆ ಅದನ್ನು ಯಾವತ್ತೂ ನಾನು ಸಿನಿಮಾ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಏನು ಒಂದು ಮೊಟ್ಟೆ ಕತೆ ಮಾಡ್ತೀನಿ ಅದೇ ಐಡಿಯಾನ ಅವ್ರಿಗೆ ಹೇಳಿದ್ರೆ ಅವ್ರು ಸಿನಿಮಾ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಒಂದು ಮೊಟ್ಟೆ ಕತೆ ನೋಡಿದಾಗ ಅವ್ರು ಮೆಚ್ಕೋತಾರೆ ಸರ್ಕಾರಿ ನೋಡಿದಾಗ ನನಗೆ ಖುಷಿ ಆಗುತ್ತೆ. ದಿಸ್ ಇಸ್ ದ ಬ್ಯೂಟಿ. ಅಂದರೆ ಪ್ರತಿಯೊಬ್ಬ ಮನುಷ್ಯರು ಹೇಗೆ ಡಿಸ್ಟಿಂಕ್ಟು ಡೈರೆಕ್ಟರು ಹಾಗೆ ಡಿಸ್ಟಿಂಕ್ಟ್. ಇನ್ನೊಬ್ಬ ಮಾಡೋದು ಅವ್ರಿಗೆ ಖುಷಿ ಆಗುತ್ತೆ ಆದರೆ ಇದನ್ನು ಬದಲು ಮಾಡಬೇಕು ಬದಲೇ ಮಾಡಬೇಕು ನನಗೇನಿದೆ ಆ ಹುಚ್ಚರಿಗೆ ಮಾತ್ರ ಹಾಗನ್ಸೋದು ಸರಿ ಇದ್ದವ್ರಿಗೆ ಕಮ್ಮಿ ಆಗೋನ್ಸೋದು. ಓಕೆ ಸರ್, ಇನ್ನು ಒಂದು ಮೊಟ್ಟೆ ಕತೆ ನೋಡಿರೋ ಆಡಿಯನ್ಸಿಗೆ ಎಲ್ಲರೂ ಕಾಯ್ತಾ ಇದ್ರು ರಾಜ್ಬಿ ಶೆಟ್ಟಿ ಅವ್ರ ನೆಕ್ಸ್ಟ್ ಮೂವಿ ಹೇಗಿರುತ್ತೆ ನೋಡ್ಬೇಕು ನೋಡ್ಬೇಕು ಅನ್ನುವಂತ ಕ್ಯೂರಿಯಾಸಿಟಿ ಇತ್ತು. ಈಗ ಫ್ಯಾಮಿಲಿ ಆಡಿಯನ್ಸ್ ಕೂತಿದ್ದು ನೋಡೋಕೆ ಆಗಲ್ಲ ಅನ್ನೋದು ಒಂದು ವಿಷಯ, ಹಾಗಾಗಿ ಅವರಿಗೆಲ್ಲ ಒಂದ್ ಕಡೆ ನಿರಾಸೆ ಆಯ್ತಾ ಫ್ಯಾಮಿಲಿ ಆಡಿಯನ್ಸ್? ಫ್ಯಾಮಿಲಿ ಬರ್ಬೋದು, ಅದಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು. ಮಕ್ಕಳನ್ನ ಕರ್ಕೊಂಡ್ ಬರ್ಬಾರ್ದು. ಏ ಸರ್ಟಿಫಿಕೇಟ್ ಅಂದ್ರೆ ಮಕ್ಕಳು ನೋಡಬಾರ್ದು ಅನ್ನೋದಷ್ಟೇ. ಫ್ಯಾಮಿಲಿ ನೋಡಬಾರ್ದು, ಫ್ಯಾಮಿಲಿ ನೋಡಬಹುದು, ಏನು ತಪ್ಪಿಲ್ಲ. ಮಕ್ಕಳಿಗೂ ಆಸೆ ಇತ್ತು ಅಂದ್ರೆ ಒಂದು ಮೊಟ್ಟೆ ಕತೆ ನೋಡಿ ವ್ಯವಸ್ಥೆ ಮಾಡಿ ಮಕ್ಕಳನ್ನ ನೋಡ್ಕೊಳಕ್ ಯಾರೋ ಒಬ್ರು ಬಿಟ್ಟು. ಸೊ ಈ ಲಾಕ್ಡೌನ್ ನಮ್ಗೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೇ ಪ್ರಗತಿ ಹಾಕೊಳ್ಳಿಲ್ಲ ನಾನು ಇಲ್ಲ ಮತ್ತೆ ಹಂಗೆ. ಅಂದ್ರೆ ಹಾಗಲ್ಲ, ನಾವು ಸಿನಿಮಾ ಮಾಡೋದು ಆಮೇಲೆ ಆಡಿಯನ್ಸ್ ಹುಡುಕೋದು, ಆಡಿಯನ್ಸ್ಗೋಸ್ಕರ ಸಿನಿಮಾ ಮಾಡೋದಲ್ಲ. ಹೌದು, ಅಫ್ಕೋರ್ಸ್ ಆಡಿಯನ್ಸ್ಗೋಸ್ಕರನೇ ಸಿನಿಮಾ ಮಾಡೋದು, ಅದರ ಡೌಟ್ ಇಲ್ಲ, ಅವ್ರು ನೋಡಲೇಬೇಕು. ಬಟ್ ಆದರೆ ಎಲ್ಲದಕ್ಕಿಂತ ನಿಮ್ಮೊಳಗೆ ಕತೆ ಒಂದು ಹುಟ್ಟಬೇಕಾದ್ರೆ ಆ ಕತೆ ಕೇಳಲ್ಲ ಯಾರು ನೋಡ್ತಾರೆ ಯಾರು ನೋಡಲ್ಲ ಅಂತ. ಅದು ಕೇಳೋದು ನಿನಗೆ ಎಂಗೇಜ್ ಆಯ್ತಾ ಇಲ್ವಾ ಅಂತ. ಎಂಗೇಜ್ ಆದರೆ ಸಿನಿಮಾ ಆಗುತ್ತೆ, ಎಂಗೇಜ್ ಆಗಿಲ್ಲ ಅಂದರೆ ಸಿನಿಮಾ ಆಗಲ್ಲ. ಒಂದು ಮೊಟ್ಟೆಯ ಕತೆಯಲ್ಲಿ ಸಿಗರೇಟ್ ಇರಲಿಲ್ಲ, ಬೀಡಿ ಇರಲಿಲ್ಲ, ಕುಡಿತಾ ಇರಲಿಲ್ಲ, ರಕ್ತ ಇರಲಿಲ್ಲ. ಹಾಗಂತ ನಾನು ಅವಾಯ್ಡ್ ಮಾಡಿದ್ದಲ್ಲ, ಆ ಕತೆಗೆ ಅದು ಬೇಕಿರಲಿಲ್ಲ. ಆದರೆ ಇಲ್ಲಿ ಏನಾದರೂ ನಾನು ಅದನ್ನು ಅವಾಯ್ಡ್ ಮಾಡಿದೆ ನನ್ನ ಆಡಿಯನ್ಸ್ಗೋಸ್ಕರ, ನನ್ನ ಆಡಿಯನ್ಸ್ಗೆ ನಾನು ಮೋಸ ಮಾಡಿದಂಗೆ. ಯಾಕಂದರೆ ಈ ಕತೆಗೆ ಅದು ಅಗತ್ಯ ಇದೆ, ಅಗತ್ಯ ಇದ್ದಾಗ ಅದು ಬರಲಿಲ್ಲ ಅಂತ ಹೇಳಿದ್ರೆ ಅದು ಮೋಸ. ಸೊ ಆ ಮೋಸ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಸರಿ, ನಾ ರಕ್ಷಿತ್ ಶೆಟ್ಟಿ ಅವರು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಿದ್ರು ಈ ಮೂವಿ ಮಾಡೋ ಸಂದರ್ಭದಲ್ಲಿ? ಮೂವಿ ಮಾಡೋ ಸಂದರ್ಭದಲ್ಲಿ ಅನ್ನೋದಕ್ಕಿಂತ ಮೂವಿ ಕಂಪ್ಲೀಟ್ ಆದಮೇಲೆ ಅವ್ರ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಬಹಳ ಇಷ್ಟ ಆಯಿತು. ಇಷ್ಟ ಆಗಿ ಆಮೇಲೆ ಅವ್ರು ನನ್ನ ಹತ್ರ ಕೇಳಿದ್ರು, ಅಂದರೆ ನಾವು ಕೊಲಾಬ್ರೇಟ್ ಆಗೋಣ ಅಂತ. ಪರಮ ಪಿಕ್ಚರಲ್ಲಿ ನೀವು ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನನಗೂ ಖುಷಿ ಅನ್ನಿಸ್ತು, ಯಾಕಂದರೆ ನನಗೂ ಆ ಮಾರಲ್ ಬೂಸ್ಟ್ ಬೇಕಿತ್ತು. ಯಾಕಂದರೆ ಆಗ ಲಾಕ್ಡೌನ್ ಆಗಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಎಲ್ಲರೂ ಆಕಾಶ ನೋಡ್ತಾ ಇದ್ವಿ. ಸೊ ಅಂಥ ಒಂದು ಮಾರಲ್ ಸಪೋರ್ಟ್ ಸಿಕ್ಕಿದಾಗ ಇಲ್ಲ ಇದನ್ನು ಮಾಡಿದ್ರೆ ಚಂದ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ಸಿನಿಮಾ ಎಷ್ಟು ಜನರಿಗೆ ತಲುಪಿದೆ ಅದಕ್ಕೆ ರಕ್ಷಿತ್ ತುಂಬ ದೊಡ್ಡ ಕಾರಣ. ಓಕೆ ಸರ್, ಮತ್ತೆ ನೀವು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇರೋದ್ರಲ್ಲೂ ಸಹ ಈ ಹರಿ ಅನ್ನುವಂತ ಒಂದು ಪದ ಜಾಯಿನ್ ಆಗ್ತಾ ಇದೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ನಲ್ಲಿ. ಹರಿ ಕತೆ ಅಲ್ಲ ಗಿರಿ ಕತೆ ಕಂಪ್ಲೀಟ್ಲಿ ಏನಾದ್ರೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಅಂದ್ರೆ ಆ ಹೆಸರಿಗೂ ನಿಮಗೂ ಏನೋ ಒಂದು ರೀತಿ ಸಂಬಂಧ ಇದೆ. ಪ್ರತಿ ಸಿನಿಮಾನು ಬೇರೆ ಬೇರೆ ಇರುತ್ತೆ, ಅದು ಹೆಸರುಗಳಷ್ಟೇ. ಈಗ ನಾನು ಯಾವ್ದೋ ಒಂದು ಸಿನಿಮಾ ಮಾಡ್ತಾ ಇರ್ತೀನಿ, ಅದ್ರಲ್ಲಿ ನನ್ನ ಹೆಸರು ಶಿವ ಆಗ್ಬೋದು. ಓಕೆ, ಅವ್ರು ಯಾವ್ದೋ ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಸಿನಿಮಾಲಿ ಹರಿ ಆಗ್ಬೋದು. ಸೊ ಅದು ಜಸ್ಟ್ ಅದು ಇನ್ನೊಂದು ಕತೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದೇಶಪಾಂಡೆ ಅವರು ಸಹ ಆಕ್ಟ್ ಮಾಡಿರೋದ್ರಿಂದಾಗಿ ಅವ್ರ ಕತೆ ಹೇಳ್ಕೊಳ್ತಾ ಹೋಗ್ತಾರೆ, ಅದು ಕೇಳೋರಿಗೂ ಸಹ ಒಂದ್ ರೀತಿ ಒಳ್ಳೆ ಖುಷಿ ಕೊಡುತ್ತೆ. ಜೊತೆ ಜೊತೆಗೆ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದಿರಾ ಸರ್, ನೀವು ರಾಜಕೀಯ ಒತ್ತಡದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಪಾರ್ಟ್ ಅನ್ನು ಸಹ ಹೇಳಿದ್ದೀರಾ ಸರ್? ಹೌದು, ಅದು ಅಂದ್ರೆ ರಾಜಕೀಯ ಒತ್ತಡ ಆತರ ನಾನು ಸೋಷಿಯಲ್ ಇದಕ್ಕೋಸ್ಕರ ಅಲ್ಲ, ನನಗೆ ಮನುಷ್ಯರು ತುಂಬಾ ಇಂಪಾರ್ಟೆಂಟ್ ನನ್ನ ಲೆಕ್ಕದಲ್ಲಿ. ಸೊ ಆ ರಾಜಕೀಯ ಯಾರು ಡಿಸಿಷನ್ಗಳನ್ನು ತಗೋತಾನೆ ಅವನು ಕೂಡ ಒಬ್ಬ ಮನುಷ್ಯ, ಅವನು ಪಾಪ ಏನೋ ಅವನ ಸಮಸ್ಯೆಗಳಿಂದಾಗಿ ಅವನ ಒತ್ತಡದಿಂದಾಗಿ ಅವನು ತಗೋತಾನೆ. ಅದು ಬೇರೆಯವ್ರ ಮೇಲೆ ಅಂದರೆ ಸಣ್ಣ ಸಣ್ಣ ಈಗೋಗಳು ಹೇಗೆ ಒಂದು ದೊಡ್ಡ ಒಂದು ಜಾಗವನ್ನೇ ಬದಲು ಮಾಡುತ್ತೆ ಆ್ಯಂಡ್ ಕಥೆನ ಬದಲು ಮಾಡುತ್ತೆ ಅನ್ನೋದು ನನ್ನ ಥೀಮ್. ಹಾಗಾಗಿ ಅದು ಸೋಷಿಯಲ್ ಸೆಟಪ್ಗಿಂತ ನನಗೆ ಸೈಕಾಲಜಿ ಅಂದರೆ ಮನುಷ್ಯನ ಮನಸ್ಸು ನಂಗೆ ಭಾಳ ಇಷ್ಟ. ಸೊ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಷ್ಟೆ. ಓಕೆ ಸರ್, ಈಗ ಕೊನೆಯಲ್ಲಿ ಒಂದ್ ಸ್ವಲ್ಪ ರಾಪಿಡ್ ಫೈರ್ ಕ್ವೆಶ್ಚನ್ಸ್ ಒಂದ್ ಸ್ವಲ್ಪ. ಇಬ್ರಲ್ಲಿ ತುಂಬಾ ಕಾಗೆ ಹಾರಿಸೋದು ಯಾರು? ಕಾಗೆ ಹಾರಿಸೋದು ಸುಳ್ಳು ಹೇಳತ್ತಾನೆ? ಸುಳ್ಳು ಹೇಳದೆ. ಹಂಗಾರೆ ನಮ್ಮಿಬ್ರಲ್ಲ ಅವ್ರು ಇಬ್ರಲ್ಲ ಹೇಳ್ಬೋದು. ಕೇಳಿದ ತಕ್ಷಣ ಮೊಬೈಲ್ ಪಾಸ್ವರ್ಡ್ ಅಥವಾ ಕಾರ್ ಕಿ ಯಾರು ಕೊಡ್ತೀರಾ? ಅವ್ರು ಕೊಡ್ತಾರೆ. ಅವ್ರು ಹೀರೋಯಿನ್ ಜೊತೆ ಡುಯೆಟ್ ಅಥವಾ ವಿಲನ್ ಜೊತೆ ಫೈಟ್, ಯಾವ್ದು ಬೆಸ್ಟ್ ಅನ್ಸುತ್ತೆ? ವಿಲನ್ ಜೊತೆ ಫೈಟ್ ಮಜಾ ಇರುತ್ತೆ.
ಇಬ್ರಲ್ಲಿ ಯಾರನ್ನ ಈಸಿಯಾಗಿ ಅಮರಿಸಬಹುದು ಯಾರಾದ್ರೂ ಇಬ್ರುನೇ ಅಮರಿಸಬಹುದು ಈಸಿಯಾಗಿ ಇಷ್ಟ ಆಗಿರೋ ಟಾಪಿಕ್ ನಮ್ದು ಯಾವ್ದೊಂದು ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಸ್ಟಡಿ ಮಾಡಿ ಈಸಿಯಾಗಿ ಅಮರಿಸಬಹುದು ಬಟ್ ತಗಲಿಗೆ ಹಾಕೊಳಕ್ ಹೋಗ್ಬಿಡಿ ಅಷ್ಟೇ ಆಮೇಲೆ ಆಮೇಲೆ ಬೇರೆ ಕೆಲಸ ಮಾಡ್ಕೊಂಡು ಎಸ್ಕೇಪ್ ಮಾಡ್ಬೇಕು ಅಷ್ಟೇ ಇಲ್ಲಿ ಇಬ್ರಲ್ಲಿ ಒಳ್ಳೆ ಡೈರೆಕ್ಟರ್ ಯಾರು ಆಕ್ಟರ್ ಯಾರು ಇಬ್ರಿಗೂ 1 ಲಕ್ಷ ಶಾಪಿಂಗ್ ವೌಚರ್ ಕೊಟ್ರೆ ಏನ್ ತಗೊಂತೀರಾ ಇಬ್ರು ಪಂಚೆ ತಗೋತಾನೆ ಇದೇ ತರದ ಸರ್ ನಿಮ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಅವಾಗಿಂದ ಕೇಳಬೇಕು ಈಗ ಸದ್ಯಕ್ಕೆ ಸೂರ್ಯ ಅಂದ್ರೆ ಯಾವ್ದು ಒಣಗಿದೆ ಅದನ್ನ ಹಾಕೊಂಡ್ಬರು 7 days 6 nights ಹಾಲಿಡೇಸ್ ಪ್ಯಾಕೇಜ್ ಸಿಕ್ಕರೆ ಯಾವ ಫಾರಿನ್ ಕಂಟ್ರಿ ಹೋಗ್ತೀರಾ ನಾನು ಇಲ್ಲೇ ಇದ್ದೀನಿ ಎಲ್ಲೋ ಭೂತಾನ್ 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 ಗೆ ಹೋಗ್ತೀರಾ ನೀವು ಯಾ ಪ್ರಗತಿ ಅವರು ಹೇಳ್ತಾರೆ ಅಲ್ಲಿಗೆ ಹೋಗ್ತೀನಿ ಅಯ್ಯೋ ಸುಂದರ ಅಜೆ ಒಳ್ಳೆ ಇದೆ ಸುಂದರ ಅಂತ ನಿಮ್ಮ ಇಬ್ರಲ್ಲಿ ಸ್ನಾನ ಮಾಡಕ್ಕೆ ಸೋಂಬೇರಿತನ ಯಾರಿಗೆ ಇಲ್ಲ ನನಗೆ ಏನು ಸೋಮಾರಿತನ ಇಲ್ಲ ನಿಮಗೆ ಮಂಗಳೂರು ಕಡೆ ಸ್ವಲ್ಪ ಸ್ನಾನ ಮಾಡೋ ಜಾಸ್ತಿ ಅದಕ್ಕೆ ಆಗಿ 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 ಇಬ್ರಲ್ಲಿ ದುಡ್ಡೇ ಖರ್ಚು ಮಾಡದೆ ಇರುವಂತವ್ರು ಯಾರು ನನ್ನ ಹತ್ರ ಇಲ್ಲ ದುಡ್ಡು ಅದಕ್ಕೆ ಖರ್ಚು ಇಬ್ರಲ್ಲಿ ವಾಶ್ರೂಮ್ ಗೆ ಮೊಬೈಲ್ ತಗೊಂಡ್ ಹೋಗಿ ಮೆಸೇಜ್ ಚೆಕ್ ಮಾಡೋ ಅಭ್ಯಾಸ ಯಾರಿಗಿದೆ ಮೆಸೇಜ್ ಚೆಕ್ ವಾಶ್ರೂಮ್ ಮೊಬೈಲ್ ತಗೊಂಡ್ ಹೋಗೋದು ಅವ್ರು ಜಾಸ್ತಿ ಅಂದ್ರೆ ಇದು ಚೆಕ್ ಮಾಡಕ್ಕಲ್ಲ ಅಲ್ಲಿ ಏನೋ ವಿಡಿಯೋ ಸೌಂಡ್ ಕೇಳ್ತಾ ಇರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಆಗ್ಬೋದು ಜೊತೆಗೆ ಯಾಕೆ ಥಿಯೇಟ್ರಿಗೆ ಬಂದ್ ಸಿನಿಮಾ ನೋಡ್ಬೇಕು ಅಂತ ವೀಕ್ಷಕರಿಗೆ ಹೇಳೋದಾದ್ರೆ ಅಂದ್ರೆ ಮಂಗಳಾದೇವಿ ಅನ್ನುವಂತ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ಬಂದು ನೀವು ಒಂದೊಂದು 15 ವರ್ಷ ಆರಾಮಾಗಿ ಕೂತ್ಕೊಂಡು ಹರಿ ಮತ್ತು ಶಿವ ಅವರು ಚಿಕ್ಕಂದಿಂದ ಬೆಳೆಯೋದನ್ನ ನೋಡಿ ಅವರ ಸೋಲು ದುಃಖ ಕಷ್ಟ ಸಂತೋಷ ಬೆಳವಣಿಗೆ ಎಲ್ಲದನ್ನ ನೋಡಿ ಅವ್ರು ಏನ್ ಅನುಭವಿಸ್ತಾರೋ ಅದನ್ನ ತುಂಬಾ ಹತ್ತಿರದಿಂದ ಅನುಭವಿಸೋದಕ್ಕೆ ಈ ಸಿನಿಮಾ ನೋಡ್ಬೇಕು ಸುಮಾರು ಜನ ನೋಡಿದಾರೆ ಸಿನಿಮಾ ಸೊ ನೋಡಿದವ್ರಿಗೆಲ್ಲ ಕೇಳಿ ಅವ್ರು ಹೇಳ್ತಾರೆ ಸೊ ಅದೇ ದೊಡ್ಡ ಪಬ್ಲಿಸಿಟಿ ಆಗಿರೋದು ನಮಗೆ ನೋಡಿದವ್ರು ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಸಿನಿಮಾ ಸೊ ಹಾಗಾಗಿ ಇನ್ನು ನಾವು ಹೇಳೋದಕ್ಕಿಂತ ನೋಡಿದವರು ಮಾತಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಕ್ರಿಟಿಕ್ಸ್ಗಳು ಅದ್ರ ಬಗ್ಗೆ ತುಂಬಾ ಚಂದ ಬರೆದಿದ್ದಾರೆ ಎಲ್ಲ ಮೀಡಿಯಾಗಳಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಸೊ ಜನರು ಮೀಡಿಯಾ ಕ್ರಿಟಿಕ್ಸು ಎಲ್ಲರೂ ಸೇರಿ ಇಷ್ಟು ಒಂದು ಅದ್ಭುತ ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲ್ಲು ನಿಮಗೆ 98% 99% ಕೊಡ್ತಾ ಇದೆ ಬುಕ್ ಮೈ ಶೋಗೆ ಹೋದ್ರೆ 90% ಇದೆ IMDb ಹೋದ್ರೆ 9.5 ಇದೆ ಸೊ ಎಲ್ಲ ಕಡೆಗೂ ಅದ್ಭುತವಾದಂತಹ ಬೆಂಬಲ ಆಶೀರ್ವಾದ ಪ್ರೀತಿ ಎಲ್ಲವೂ ಸಿಕ್ಕಿದೆ ಸೊ ನೋಡದೇ ಇರೋರು ನೋಡೋದಕ್ಕೆ ಇಷ್ಟು ವಿಚಾರ ಸಾಕು ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನನಗೂ ಸಹ ಲಾಸ್ಟ್ ಪಾರ್ಟ್ ಅಲ್ಲಿ ನಾನು ಥಿಯೇಟರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಒಂದ್ 10-15 ನಿಮಿಷ ಬ್ಲಾಂಕ್ ಆಗೇ ಬಂದೆ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ಥ್ಯಾಂಕ್ ಯು ನೀವು ಸಿನಿಮಾ ನೋಡ್ಕೊಂಡು ಇಂಟರ್ವ್ಯೂ ಮಾಡಿದ್ದಕ್ಕೆ ಚಂದ ಮಾಡಕ್ಕಾಯ್ತು ಸೊ ನಿಮಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಪವರ್ ಟಿವಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೋಡಿದ್ರಲ್ಲ ಈ ಕಾರ್ಯಕ್ರಮ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸದ್ಯ ಸಿನಿ ಪ್ರಿಯರ ಗಮನ ಶಟ್ರ ದುನಿಯಾ ಕಡೆನೆ ಇದೆ ಎಲ್ಲರೂ ಸಹ ಮೆಚ್ಕೊಳ್ತಾ ಇದ್ದಾರೆ ಸಿನಿಮಾ ನೋಡಿ ಇಂಥದ್ದೊಂದು ಸಿನಿಮಾ ಚಂದನವನಕ್ಕೆ ಬೇಕಾಗಿತ್ತು ಅಂತ ಸಹ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರೂ ಸಹ ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ